ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಸೊ ಇವತ್ತು ವೀಕೆಂಡ್ ಸಾಟರ್ಡೆ ಸೊ ಎಲ್ರು ತುಂಬಾ ಬ್ಯುಸಿ ಆಗಿರ್ತೀರ ಕೆಲವರು ಶಾಪಿಂಗ್ ಅಲ್ಲಿ ಬ್ಯುಸಿ ಇದ್ರೆ ಇನ್ನು ಕೆಲವರು ಆರಾಮಾಗಿ ಮನೇಲಿ ಮಲ್ಕೊಂಡಿರ್ತಾರೆ ಸೊ ಪಾಪ ಇನ್ನು ಕೆಲವರು ನಮ್ಮಂತ ಅವರು ಆಫೀಸ್ ಬಂದು ಕೆಲಸ ಮಾಡ್ತೀವಿ ತುಂಬಾ ಬೋರ್ ಆಗ್ತಾ ಇದೆ ಸ್ಯಾಟರ್ಡೆ ವೀಕೆಂಡ್ ಬೇರೆ ಕೆಲಸ ಮಾಡಕ್ಕೆ ಮೂಡ್ ಇಲ್ಲ ಬಟ್ ಏನ್ ಮಾಡೋದು ನಿಮ್ಗೆ ಏನೋ ಒಂದ್ ಸ್ಪೆಷಲ್ ನ್ಯೂಸ್ ನಾವ್ ಕೊಡ್ಲೇಬೇಕಲ್ವಾ ಅದಕ್ಕೋಸ್ಕರ ನಾವು ನಿಮ್ಗೋಸ್ಕರ ಬಂದಿದೀವಿ ಆಫೀಸ್ ಗೆ ಇನ್ಫೋಸಿಸ್ ಯಾರಿಗ್ ಗೊತ್ತಿಲ್ಲ ಇನ್ಫೋಸಿಸ್ ಎಲ್ರಿಗೂ ಗೊತ್ತಿರುತ್ತೆ ನಿಮ್ಮಲ್ಲಿ ಎಷ್ಟೋ ಜನ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಅಂತವ್ರಿಗೆ ಆಲ್ಮೋಸ್ಟ್ ಈ ವಿಷಯ ಎಲ್ಲ ಗೊತ್ತಿರುತ್ತೆ ಬಟ್ ಸ್ಟಿಲ್ ನಾನ್ ಹೇಳ್ತಾ ಇದೀನಿ ಸೊ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರಿಗೆ ಆಲ್ಮೋಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ಟೆಕೀಸ್ ಈ ಮೇಲ್ ಕಳ್ಸಿದಾರಂತೆ ಇನ್ಫೋಸಿಸ್ ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ಆಕ್ಚುಲ್ ಆಗಿ ಅಲ್ಲಿ ಆಗಿದ್ದೇನಪ್ಪ ಅಂದ್ರೆ ಇನ್ಫೋಸಿಸ್ ನ ಸಿಇಒ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ವಿಶಾಲ್ ಸಿಕ್ಕ ಅವ್ರಿಗೆ ಆಗಿರೋ ಅಪ್ರೈಸಲ್ ಬಗ್ಗೆ ಸೊ ಇದ್ರ ಬಗ್ಗೆ ತುಂಬಾ ವಿವಾದಗಳು ಹುಟ್ಕೊಂಡಿವೆ ಈ ಸ್ಯಾಲರಿ ಅಪ್ರೈಸಲ್ ನಿರ್ಧಾರದಿಂದ ಆಲ್ಮೋಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ಎಂಪ್ಲಾಯೀಸ್ ತುಂಬಾ ಬೇಜಾರ್ ಮಾಡ್ಕೊಂಡು ನಾರಾಯಣ ಮೂರ್ತಿ ಅವರಿಗೆ ಮೇಲ್ ಕಳ್ಸಿದಾರಂತೆ ಈ ಈ ಬಗ್ಗೆ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು ನಂಗೆ ಇನ್ಫೋಸಿಸ್ ಡಿಸಿಷನ್ ತುಂಬಾ ಬೇಜಾರಾಗಿದೆ ಸೊ ಬರೀ ಸಿಕ್ಕ ಅವರ ವಿಚಾರ ಅಲ್ಲ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಡಿಸಿಷನ್ ತುಂಬಾ ಬೇಜಾರ್ ತಂದಿದೆ ಈ ಅಪ್ರೈಸಲ್ ಡಿಸಿಷನ್ ಅಲ್ಲಿ ತುಂಬಾ ತಪ್ಪು ಹೆಜ್ಜೆ ಇಟ್ಟಿದೆ ಇದೆಲ್ಲದ್ರ ಬಗ್ಗೆ ನಂಗೆ ಆಲ್ಮೋಸ್ಟ್ ತೌಸಂಡ್ ಇಮೇಲ್ ಹಂಡ್ರೆಡ್ ಬಂದಿದೆ ಅಂತ ತಿಳಿಸಿದ್ದಾರೆ ಬಟ್ ನಾರಾಯಣ ಮೂರ್ತಿ ಅವರು ಸಿಕ್ಕ ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಆಡ್ತಾರೆ ಅವ್ರು ಹೇಳ್ತಾರೆ ನಂಗೆ ಸಿಕ್ಕ ಅವ್ರ ಬಗ್ಗೆ ಯಾವ್ದೇ ರೀತಿ ಕೋಪ ಇಲ್ಲ ಬೇಜಾರಿಲ್ಲ ಇಲ್ಲ ಅವ್ರ ಜೊತೆ ಜೊತೆಗಿನ ಸಂಬಂಧ ನಂದು ಚೆನ್ನಾಗೇ ಇದೆ ಬಟ್ ಏನಂದ್ರೆ ಮ್ಯಾನೇಜ್ಮೆಂಟ್ ತಗೊಂಡಿರೋ ಡಿಸಿಷನ್ ಸರಿ ಇಲ್ಲ ಅದಕ್ಕೆ ನಾನು ಮಾತಾಡ್ತಾ ಇದೀನಿ ಅಂತ ಹೇಳ್ತಾರೆ ನಾರಾಯಣ ಮೂರ್ತಿ ಅವರು ಕೊನೆಗೆ ಈಗ ಇನ್ಫೋಸಿಸ್ ಸಿಇಒಗೆ ಎಷ್ಟು ಅಪ್ರೈಸಲ್ ಸಿಕ್ಕಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಸೀರಿಯಸ್ಲಿ ಯಾಕಂದ್ರೆ ಯಾವುದೇ ಕಂಪನಿಯ ಸಿಇಒಗೆ ಇಷ್ಟೊಂದು ಒಂದೇ ಸರಿಗೆ ಅಪ್ರೈಸಲ್ ನಿಜವಾಗ್ಲೂ ಮಾಡ್ತಾರೆ ಅಂದ್ರೆ ಇಟ್ ಇಸ್ ರಿಯಲಿ ಶಾಕಿಂಗ್ ಯಾಕಂದ್ರೆ ಇನ್ಫೋಸಿಸ್ ನಿಂದ ಅವರಿಗೆ ಸಿಗ್ತಾ ಇರೋದು ನೂರ ಹದಿನೇಳು ಕೋಟಿ ರೂಪಾಯಿ ಅಂತೆ ಅಂದ್ರೆ ಎರಡ್ ಸಾವಿರದ ಹದಿನೈದು ಹದ್ನಾರಲ್ಲಿ ಸಿಇಒ ವಿಶಾಲ್ ಸಿಕ್ಕಾ ಪಡೀತಿದ್ದ ಸಂಭಾವನೆ ಅಂದ್ರೆ ಸ್ಯಾಲ್ರಿ ನಲ್ವತ್ತೇಳು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಆದ್ರೆ ಈಗ ಅಪ್ರೈಸಲ್ ಆದ್ಮೇಲೆ ಅವ್ರಿಗೆ ಏಕ್ದ್ ಎಪ್ಪತ್ಮೂರು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ಪಡಿತಾ ಇದ್ದಾರೆ ಸೊ ಆಲ್ಮೋಸ್ಟ್ ಇಪ್ಪತ್ತಾರು ಕೋಟಿ ಒಟ್ಟಿಗೆ ಅಪ್ರೈಸಲ್ ರೇಸ್ ಮಾಡಿದ್ದಾರೆ ಸೊ ಇದು ಏನ್ ಇಂಟೆನ್ಶನ್ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಕೋಟಿ ಕೋಟಿ ಗಟ್ಲೆ ಅಪ್ರೈಸಲ್ ಮಾಡೋದು ಅಂತಂದ್ರೆ ನಿಜವಾಗ್ಲೂ ಇದು ಸರಿನಾ ತಪ್ಪ ಅಂತ ನಂಗಂತೂ ಗೊತ್ತಾಗ್ತಿಲ್ಲ ನಿಮ್ಮ ಮಟ್ಟಿಗೆ ಇದು ಸರಿಯಾದ ಡಿಸಿಷನ್ ಹೌದು ಅಂತ ಅನ್ಸೋದಾದ್ರೆ ನಿಮ್ಮ ಕಮೆಂಟ್ಸ್ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಮತ್ತಷ್ಟು ಸುದ್ದಿಗೆ ನೀವೇನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ